ದನೋರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಇತ್ತೀಚೆಗೆ ಪರಿಚಯ ಆಗಿದ್ದು, ಬಟ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು. ಏನು ಬೇಕಪ್ಪ ನಿಮಗೆ ಈ ಕಡೆ? ಈಗ ಮಾತಾಡ್ಬೋದಾ? ಓಕೆ, ಹೆಡ್ ಬುಷ್ ಬಗ್ಗೆ ಮಾತಾಡೋಣ. ಹೆಡ್ ಬುಷ್ ರಿಲೀಸ್ ಆಗ್ತಾ ಇರೋದು ಯಾವಾಗಂತ ಗೊತ್ತಾ ನಿಮಗೆ? 21ನೇ ತಾರೀಕು. ನೀವೆಲ್ಲರೂ ನೋಡ್ತೀರಾ? ನೋಡ್ತೀರಲ್ಲ, ಆಯಿತು. ಐ ವಿಶ್ ದಿ ಎಂಟೈರ್ ಹೆಡ್ ಬುಷ್ ಟೀಮ್ ಆಲ್ ದ ವೆರಿ ಬೆಸ್ಟ್, ಎಸ್ಪೆಷಲಿ ಧನುಗೆ, ಶ್ರುತಿ, ಹರಿಹರನ್, ಮತ್ತು ಯೋಗಿ. ಸಿದ್ಲಿಂಗು ಪಿಕ್ಚರ್ ನೋಡಿದ್ದೀರಾ? ಎಲ್ಲೆಲ್ಲೋ ಓಡುವ ಮನಸೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಆದಮೇಲೆ ಮನೆಗೆ ಹೋಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್, ತುಂಬ ಖುಷಿಯಾಯಿತು. ನೀವೆಲ್ಲರೂ ಇಷ್ಟು ದೂರ ಅಪ್ಪು, ಬಹುಶಃ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಶುರು ಮಾಡಿದ್ರೆ ನಾವೆಲ್ಲರೂ ಎಮೋಷ್ನಲ್ ಆಗಿಬಿಡ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮೆಲ್ಲರ ಮಾತಲ್ಲೂ, ನಾವೆಲ್ಲರೂ ಮಾತಾಡೋ ಕನ್ನಡ ಪ್ರೇಮದಲ್ಲೂ, ನಮ್ಮೆಲ್ಲರ ನಗುವಲ್ಲೂ ಆ ನಗೋ ನಕ್ಷತ್ರ ಸದಾಕಾಲ ಇರ್ತಾರೆ. ಆ್ಯಕ್ಚುಲಿ ರಮ್ಯಾ ಅವರೇ, ಏನು ಗೊತ್ತಾ ವಿಷಯ, ನಿಮ್ಮ ಹತ್ರ ನನಗೆ ಪ್ರಶ್ನೆ ಕೇಳೋಕ್ಕೆ ಏನೂ ಇಲ್ಲ. ನೀವು ಮಾತಾಡ್ತಾರೆ ನನಗೆ ನೋಡ್ತಾ ನಿಂತ್ಕೋಬೇಕು ಅಂತ ಅನಿಸುತ್ತೆ. ಆಲ್ದೋ ಐ ನೋ ಯು ಸಿನ್ಸ್ ಲೈಕ್ 18 ಇಯರ್ಸಿಂದ ನಾನು ನಿಮ್ಮನ್ನು ನೋಡ್ತಾ ಬಂದಿದ್ರು ಕೂಡ, ಬಟ್ ಸ್ಟಿಲ್ ಹಾಗೆ ಇದ್ದೀರಲ್ಲ, ಹಾಗೆ ಅಲ್ಲ, ಯು ಆರ್ ಜಸ್ಟ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್. ಆ್ಯಂಡ್ ಅಲ್ಲಿ ನಮ್ಮ ಟೀಮ್ ಅವ್ರು ಅಳ್ತಾ ಇದ್ರು ನಿಮ್ಮನ್ನು ನೋಡ್ತಿದ್ದಂಗು, ಐ ಲವ್ ಹರ್ ಅ ಲಾಟ್ ಅಂದ್ಬಿಟ್ಟು. ಹೆಣ್ಮಕ್ಳಿಗೆ ಅಷ್ಟಿಷ್ಟ, ಎಲ್ಲರಿಗೂ ಇಷ್ಟ ನೀವು. ಸೊ ದಾವಣಗೆರೆ ಜನಕ್ಕೆ ಒಂದು ಲೈನ್ ಹಾಡನ್ನು ಕೂಡ ಹಾಡ್ಬಿಟ್ರಿ. ಫಸ್ಟ್ಲಿ ನಿಮ್ಮ ಪ್ರೊಡಕ್ಷನ್ ಶುರು ಆಗ್ತಾ ಇದೆ, ಅದಕ್ಕೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯ. ಒಳ್ಳೆ ಒಳ್ಳೆ ಸಿನಿಮಾ ನೀವು ಮತ್ತೆ ಆಕ್ಟಿವ್ ಮಾಡಬೇಕು, ಪ್ರೊಡ್ಯೂಸು ಮಾಡಬೇಕು ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು.